ಟ್ರ್ಯಾಕ್ಟ್ರು ಇತ್ಯಾದಿಗಳಾಗ್ಬೋದು, ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಿರ್ತಕ್ಕಂಥ ವಾಹನಗಳಾಗ್ಬೋದು, ಅಥವಾ ಪ್ಯಾಸೆಂಜರ್ ಉದ್ದೇಶಕ್ಕಾಗಿ ವೈಯಕ್ತಿಕ ವಿಚಾರಕ್ಕಾಗಿ ಖರೀದಿ ಮಾಡ್ತಕ್ಕಂಥ ಕಾರು, ಬೈಕು ಇತ್ಯಾದಿ ವಾಹನಗಳ ಖರೀದಿ ಯೋಗ, ಜೊತೆಗೆ ಸಾಕಷ್ಟು ಚಿನ್ನಾಭರಣ ವಜ್ರ ವೈಢೂರ್ಯಗಳನ್ನು ಖರೀದಿ ಮಾಡೋದಕ್ಕೆ ಸೂಕ್ತವಾದಂಥ ಸಮಯ ಮಾತ್ರವಲ್ಲದೆ ಖರೀದಿ ಮಾಡಲೇಬೇಕಾದ ಅನಿವಾರ್ಯತೆ ಅಥವಾ ಖರೀದಿ ಮಾಡೋದಕ್ಕೆ ಅವಕಾಶ ಭಾಗ್ಯ ಕೂಡಿ ಬರುತ್ತೆ. ಇನ್ನೂ ಹೆಚ್ಚಿನ ಒಂದು ಶುಭ ಫಲಕ್ಕಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ, ಅಲ್ಲಿ ಒಂದು ರುದ್ರಾಭಿಷೇಕದಂತಹ ಪ್ರಾರ್ಥನೆ ಮಾಡಿಕೊಂಡ್ರೆ ತಮಗೆ ಇದರಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲ ಮತ್ತು ತೃಪ್ತಿಕರವಾದಂತಹ ಫಲ ಪ್ರಾಪ್ತಿಯಾಗತ್ತಮ್ಮ. ವೃಷಭ ರಾಶಿಯವರ ಫಲಾಫಲಗಳು ಏನು ಅನ್ನೋದನ್ನ ನೋಡಿದ್ವಿ. ಈಗ ಇನ್ನೂ ಕೆಲವು ರಾಶಿಯವರಂತೂ ಬಹಳ ಕುತೂಹಲದ ಕಾಯ್ತಿರ್ತಾರೆ ನಮ್ಮ ರಾಶಿ ಯಾವಾಗ ಬರುತ್ತೆ ಅಂತ. ಮಿಥುನ ರಾಶಿಯವರ ಫಲಾಫಲಗಳು ಹೇಗಿದೆ ಗುರುಗಳೇ? ಮಿಥುನ ರಾಶಿಯವರದ್ದು ಅತ್ಯಂತ ಅದೃಷ್ಟದಾಯಕವಾದಂತಹ ವರ್ಷ ಇದು ಅಂದ್ರೆ ತಪ್ಪಾಗಲಾರದು. ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ತೃಪ್ತಿಕರವಾದ ನೆಮ್ಮದಿಯಾದ ಜೀವನ ಅವರದ್ದಾಗಿರುತ್ತೆ. ಲಾಭದಲ್ಲಿರತಕ್ಕಂತಹ ಗುರು, ಅದೇ ರೀತಿಯಲ್ಲಿ ಭಾಗ್ಯದಲ್ಲಿರತಕ್ಕಂತಹ ಶನಿ, ದಶಮ ಕರ್ಮಸ್ಥಾನದಲ್ಲಿರತಕ್ಕಂತಹ ರಾಹು, ಚತುರ್ಥ ಸ್ಥಾನದಲ್ಲಿರತಕ್ಕಂತಹ ಕೇತು, ಇವೆಲ್ಲವನ್ನು ಗಮನಿಸಿದಾಗ ಮಿಥುನ ರಾಶಿಯವರು ಈ ವರ್ಷದ ಅವರ ಅದೃಷ್ಟ ತುಂಬ ಉತ್ಕೃಷ್ಟವಾಗಿರುತ್ತೆ. ಮೊಟ್ಟ ಮೊದಲನೇದಾಗಿ ಸಿವಿಲ್ ವ್ಯಾಜ್ಯಗಳು ಅಥವಾ ಇನ್ಯಾವುದೇ ರೀತಿಯ ಕೋರ್ಟ್ನಲ್ಲಿರ್ತಕ್ಕಂತಹ ಕೇಸು ಇತ್ಯಾದಿಗಳು, 10-20 ವರ್ಷದಿಂದ ನಡೀತಾ ಇದ್ದಂತಹ ಕೇಸು, ಅದೆಲ್ಲದೂ ಕೂಡ ಇನ್ನು ಕೆಲವೇ ತಿಂಗಳುಗಳಲ್ಲಿ ತಮಗೆ ಅತ್ಯಂತ ಅನುಕೂಲಕರವಾದ ರೀತಿಯಂತಹ ಪರಿಹಾರದ ರೂಪದ ಜಡ್ಜ್ಮೆಂಟ್ ತಮ್ಮ ಕೈ ಸೇರುತ್ತೆ. ಹಾಗೆಯೇ ಕೀರ್ತಿ ಉತ್ತಂಗಕ್ಕೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ರಾಜಕಾರಣಿಗಳು ಮಿಥುನ ರಾಶಿಯಲ್ಲಿ ಇರುತ್ತ ರಾಜಕಾರಣಿಗಳಾದಂತಹ ಮಿಥುನ ರಾಶಿಯವರಿಗೆ ಈ ವರ್ಷ ಚುನಾವಣೆಯಲ್ಲಿ ಜೈಬೇರಿ, ತಾವು ಬಯಸಿದಂತಹ ಕ್ಷೇತ್ರದಿಂದ ಬಯಸಿದಂತಹ ರೀತಿಯಲ್ಲಿ ಅತ್ಯಂತ ಉತ್ಕೃಷ್ಟವಾದ ಜಯ, ಸ್ಥಾನಮಾನ, ಕೀರ್ತಿ, ಗೌರವ. ಇದರ ಜೊತೆಗೆ ದೊಡ್ಡ ಹುದ್ದೆಯಲ್ಲಿರತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ, ಅಂದರೆ IAS, IPS, IRS ಇಂಥದ್ದು, ಕಮಿಷನರು, ಅಸ್ಟೆಂಟ್ ಕಮಿಷನರು, ದೊಡ್ಡ ದೊಡ್ಡ ಮಟ್ಟದ ನಿರೀಕ್ಷಣೆಗೂ ಮೀರಿದಂತಹ ದೊಡ್ಡ ದೊಡ್ಡ ಸ್ಥಾನಮಾನ, ಗೌರವ, ಹಲವಾರು ಸಾರಿ ವಿದೇಶ ಪ್ರಯಾಣ, ಮತ್ತು ಕುಟುಂಬದ ಜೊತೆಗೂಡಿ ದೂರದ ಊರಿಗೆ ವಿದೇಶಕ್ಕೆ ಪ್ರಯಾಣ, ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಬಯಕೆ ಇರತಕ್ಕಂಥ ಮಿಥುನ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾದ ಸಮಯ ಇದು. ಸ್ವಗೃಹ ಪ್ರಾಪ್ತಿ, ಅಂದರೆ ಸ್ವಂತ ಮನೆ ಇಲ್ಲದೇ ಇರತಕ್ಕಂಥವರಿಗೆ ಸ್ವಂತ ಮನೆ ಪ್ರಾಪ್ತಿ, ಮನೆ ಇದ್ದವರಿಗೆ ಇನ್ನೊಂದು ಆಸ್ತಿ ಖರೀದಿ ಮಾಡ್ತಕ್ಕಂಥ ಅವಕಾಶ, ಮತ್ತು ಕೃಷಿ ಭೂಮಿಯ ಖರೀದಿಗೂ ಕೂಡ ಅತ್ಯಂತ ಪ್ರಶಸ್ತವಾದಂತಹ ಸಮಯ ಮತ್ತು ಅವಕಾಶ ಒದಗಿ ಬರುತ್ತೆ. ತಮ್ಮ ಮೇಲೆ ಇದ್ದಂತಹ ಎಲ್ಲ ರೀತಿಯ ಆಪಾದನೆಗಳು ಅಥವಾ ಇನ್ನೇನಾದರೂ ವಿಚಾರಣೆ, ಎಂಕ್ವೈರೀಸು, ಮತ್ತೊಂದು ಬರೋದೊಂದು ಏನಿದ್ರು ಕೂಡ ಅದೆಲ್ಲದರಲ್ಲೂ ಕೂಡ ತಮಗೆ ವಿಶೇಷವಾದ ಜಯ ಸಿಕ್ಕಿ ತಮ್ಮ ಸ್ಥಾನಮಾನ ಇನ್ನಷ್ಟು ಭದ್ರವಾಗಿ ಯಶಸ್ವಿಯಾದಂತಹ ವರ್ಷ ಎಂಬುದಾಗಿರುತ್ತೆ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಮಹಾಗಣಪತಿಯ ಆರಾಧನೆ ಹಾಗೂ ನಂಜನಗೂಡಿನ ಶ್ರೀಕಂಠೇಶ್ವರನ ದರ್ಶನ ತಮಗೆ ಇನ್ನಷ್ಟು ಶ್ರೇಯಸ್ಸನ್ನು ಕೊಡೋದ್ರಲ್ಲಿ ಅನುಮಾನ ಇಲ್ಲ. ಎಸ್, ಇನ್ನು ಕರ್ಕಾಟಕ ರಾಶಿಯವರ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ ಗುರುಗಳೇ. ಕರ್ಕಾಟಕ ರಾಶಿ ಇದು ಕೂಡ ಭಾಳ ಚೆನ್ನಾಗೇ ಇದೆ, ಅಂಥ ದೊಡ್ಡ ಸಮಸ್ಯೆಗಳೇನೂ ಇಲ್ಲ. ಕನ್ಯಾದಾನ ಮಾಡತಕ್ಕಂಥ ಯೋಗ ಕೂಡಿ ಬರುತ್ತೆ, ಅಂದರೆ ಸೂಕ್ತವಾದಂತಹ ಕನ್ಯೆ ಇರತಕ್ಕಂಥ ತಂದೆ ತಾಯಿಗಳಿಗೆ ಮಗಳ ಮದುವೆಯನ್ನು ಸಂಭ್ರಮದಿಂದ ಮಾಡಿ, ವಿಜೃಂಭಣೆಯಿಂದ ಮಾಡಿ, ಜವಾಬ್ದಾರಿಯಿಂದ ಮುಕ್ತರಾಗಿ ಒಂದಿಷ್ಟು ಆರಾಮಾಗಿ ಉಸಿರಾಡ್ತಕ್ಕಂಥ ಒಂದು ವ್ಯವಸ್ಥೆ ಶೀಘ್ರದಲ್ಲೇ ಮುಂದಿನ ಫೆಬ್ರವರಿ ಮಾರ್ಚ್ ಒಳಗಡೆ ಅದು ಸೆಟ್ಟಾಗ್ಬಿಡುತ್ತೆ. ಜೊತೆಗೆ ವಿದೇಶ ಪ್ರಯಾಣದ ಒಂದು ತಮ್ಮ ಬಹುದಿನಗಳ ಬಯಕೆ ಏನಿತ್ತು ಅದು ಯಶಸ್ಸಾಗುತ್ತೆ. ರೈತರಿಗೆ, ಅದರಲ್ಲೂ ಕೂಡ ಆಹಾರ ಧಾನ್ಯ ಬೆಳೀತಕ್ಕಂತಹ ರೈತರು, ಅಂದರೆ ಭತ್ತ, ರಾಗಿ ಮತ್ತು ಜೋಳ ಜೊತೆ ಗೋಧಿ ಇಂತಹ ಬೆಳೀತಕ್ಕಂಥ ರೈತರಿಗೆ ಅತ್ಯಂತ ಯಶಸ್ವಿಯಾದ ವರ್ಷ ಇದಾಗಿರುತ್ತೆ. ತಮ್ಮ ಜಮೀನಿಗೆ ಇಂದಷ್ಟು ಜಮೀನನ್ನು ಸೇರಿಸ್ಕೊಳ್ತಕ್ಕಂಥ ತಮ್ಮ ಆಸೆ ಏನಿತ್ತು ಮತ್ತು ಜಮೀನನ್ನು ಅಭಿವೃದ್ಧಿ ಮಾಡತಕ್ಕಂಥದ್ದು, ಅಂದರೆ ಆ ಜಮೀನಿಗೆ ಸಂಬಂಧಪಟ್ಟಂಥ ಕೆಲವಷ್ಟು ದೊಡ್ಡ ದೊಡ್ಡ ಕೆಲಸಗಳೇನಿತ್ತು ಅದೆಲ್ಲದೂ ಆಗುತ್ತೆ. ಸಣ್ಣ ಪುಟ್ಟ ಕೋರ್ಟ್ ಕಚೇರಿಯಲ್ಲಿದ್ದಂತಹ ವ್ಯಾಜ್ಯಗಳು ಅಥವಾ ಪಂಚಾಯತಿ ಲೆವೆಲ್ಲಿದ್ದಂಥ ವ್ಯಾಜ್ಯ ಅದಷ್ಟು ತಮಗೆ ಅನುಕೂಲಕರವಾಗುತ್ತೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೆಲವು ರೈತಾಪಿ ಸಮುದಾಯಕ್ಕೆ ಈ ವರ್ಷ ಅನಿರೀಕ್ಷಿತವಾಗಿ ರಾಜಕೀಯ ಸ್ಥಾನಮಾನಗಳು, ಅಂತಂದರೆ ಅಲ್ಲಿರ್ತಕ್ಕಂಥ ಪಂಚಾಯಿತಿ, ತಾಲೂಕು ಮೋರ್ಡು ಇಂಥಲ್ಲಿಯ ಒಂದು ಚುನಾವಣೆಯಲ್ಲಿ
ತಮಗೆ ಒತ್ತಾಯ ಪೂರ್ವಕವಾಗಿ ನಿಲ್ಲಿಸಿ ಗಳಿಸ್ಕೊಂಡು ಬರ್ತಕ್ಕಂತಹ ಒಂದು ವ್ಯವಸ್ಥೆ, ಜೊತೆಗೆ ಸರ್ಕಾರದಿಂದ ಒಂದು ಮಾನ್ಯತೆ ಗೌರವ ಇದಿಷ್ಟು ಕೂಡ ಕಂಡುಬರುತ್ತೆ. ಇನ್ನು ಅಕ್ಕಿ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ಆಹಾರ ಧಾನ್ಯದ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ, ಜೊತೆಗೆ ಬಟ್ಟೆ ವ್ಯಾಪಾರ ಹುಲ್ದಿರ್ತಕ್ಕಂಥ ಬಟ್ಟೆ ವ್ಯಾಪಾರ ಮಾಡಿರ್ತಕ್ಕಂಥವರಿಗೆ ಮತ್ತು ಚಿನ್ನಾಭರಣಗಳ ತಯಾರಕರಿಗೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ ಇದಾಗಿರುತ್ತೆ. ಇದಿಷ್ಟು ಕೂಡ ಕರ್ಕಾಟಕ ರಾಶಿಯವರೊಂದು ಸಂಕ್ಷಿಪ್ತವಾದ ಮುನ್ನೋಟ. ಇದರ ಜೊತೆ ಜೊತೆಗೆ ಇನ್ನೂ ಹೆಚ್ಚಿನ ತೃಪ್ತಿಗಾಗಿ, ನೆಮ್ಮದಿಗಾಗಿ ಆಂಜನೇಯ ಸ್ವಾಮಿಯ ದರ್ಶನ, ಆಂಜನೇಯ ಸ್ವಾಮಿಗೆ ಪೂಜೆ ಮತ್ತು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನದ ಜೊತೆಗೆ ಒಂದು ತಾಂಬೂಲಹಾರ, ಅಂದರೆ ವಿಳದೆಲೆಯಿಂದ ಮಾಡಿರ್ತಕ್ಕಂತಹ ಹಾರವನ್ನು ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡೋದರಿಂದ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಆಸೆಗಳು ಪೂರೈಸುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರವಾಗುತ್ತೆ. ಗುರುಗಳೇ, ನಾಲ್ಕು ರಾಶಿಗಳ ಫಲಾಫಲಗಳನ್ನು ತಿಳಿಸಿದ್ರೆ, ಇನ್ನು ಉಳಿದ 12 ರಾಶಿಗಳಲ್ಲಿ 8 ರಾಶಿಗಳ ಫಲಾಫಲಗಳು ಹೇಗಿದೆ, ಯಾರಿಗೆ ಶುಭ, ಯಾರಿಗೆ ಒಂದಷ್ಟು ಸಂಕಷ್ಟವನ್ನು ತಂದೊಡಬಹುದು ಅನ್ನೋದನ್ನು ನೋಡೋಣ ಚಿಕ್ಕ ಬ್ರೇಕ್ ಆದಮೇಲೆ. Stress, BP.